ಸಚಿವ ಸ್ಥಾನಕ್ಕಾಗಿ ರೆಡ್ಡಿ ಸಮುದಾಯದ ಮುಖಂಡರು ಪಕ್ಷಾತೀತವಾಗಿ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ರು ರಾಜ್ಯದಲ್ಲಿ 20 ರೆಡ್ಡಿ ಶಾಸಕರಿದ್ರು ಒಂದು ಸಚಿವ ಸ್ಥಾನ ನೀಡದಕ್ಕೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಂಗಳೂರಿನ ಮಾರ್ತಹಳ್ಳಿ ಬಳಿಯ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಏರ್ಪಡಿಸಲಾಗಿದ್ದ ರೆಡ್ಡಿ ಸಮುದಾಯದಲ್ಲಿ ಪದನ್ನೋತಿ ಪಡೆದ ಮುಖಂಡರಿಗಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆಡಳಿತಾರೂಢ ಬಿಜೆಪಿ ಸರ್ಕಾರದ ವಿರುದ್ಧ ಬೆಂಗಳೂರಿನ ಬಿಜೆಪಿ ಶಾಸಕರುಗಳು ಸೇರಿದಂತೆ ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಮಾಜಿ ಸಚಿವರು ಹಾಲಿ ಶಾಸಕರು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ರಾಮಲಿಂಗ ರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಮತ್ತು ಈ ಸಮಾವೇಶವನ್ನು ನಡೆಸುವ ಉದ್ದೇಶವೇ ನಮ್ಮ ಸಮುದಾಯಕ್ಕೆ ನ್ಯಾಯ ಪಡೆಯಲು ಮತ್ತು ನಮ್ಮ ಸಮುದಾಯಕ್ಕೆ ಸಿಗಬೇಕಿರುವ ಎಲ್ಲಾ ಸವಲತ್ತುಗಳನ್ನು ಪಡೆಯಲು ಎಂತಹದ್ದೇ ಹೋರಾಟಕ್ಕೂ ನಾವು ಸಿದ್ಧ ಎಂಬ ಸಂದೇಶವನ್ನ ರವಾನಿಸಿದರು ಕುಪೇಂದ್ರ ರೆಡ್ಡಿ ಇನ್ನು ಈ ಕಾರ್ಯಕ್ರಮ ಆಯೋಜಿಸಿದ್ದು ಎಲ್ಲಿ ಯಾರೆಲ್ಲಾ ಮುಖಂಡರು ಭಾಗವಹಿಸಿದ್ರು ಬಿಜೆಪಿ ವಿರುದ್ಧ ಹೇಗೆಲ್ಲಾ ಹರಿಹಾಯಿದ್ರು ಅಂತೀರಾ ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಪಕ್ಷ ಭೇದ ಮರೆತು ಸಚಿವ ಸ್ಥಾನ ಆಗ್ರಹಿಸಿದ ರೆಡ್ಡಿ ನಾಯಕರು ಸಚಿವ ಎಷ್ಟು ಕೊಟ್ಟಿದ್ದಾರೆ ನಮಗೆ ಎಷ್ಟು ಸಚಿವರನ್ನು ಕೊಟ್ಟಿದ್ದಾರೆ ಒಬ್ಬರನ್ನು ಕೊಟ್ಟಿದ್ದಾರೆ ಆಡಳಿತಾರೂಢ ಬಿಜೆಪಿ ವಿರುದ್ಧ ರೊಚ್ಚಿಗೆದ್ರ ರೆಡ್ಡಿ ಸಮುದಾಯ 224 ಸದಸ್ಯರಲ್ಲಿ 9% ಇದ್ದರೂ ಕೂಡ ಕನಿಷ್ಠ ಇಬ್ಬರು ಮಾತ್ರ ಸಿಗಬೇಕು ಸಚಿವ ಸ್ಥಾನ ನೀಡದಕ್ಕೆ ಬಿಜೆಪಿ ವಿರುದ್ಧ ಕೆಂಡಕಾರಿದ ರೆಡ್ಡಿ ಮುಖಂಡರು ಜಾತಿ ಸಂಘಟನೆಗಾಗಿ ಪ್ರತಿ ತಾಲೂಕಿನಲ್ಲಿ ಸಮಾವೇಶ ನಡೆಸುವ ನಿರ್ಧಾರಕ್ಕೆ ಬಂದ ರೆಡ್ಡಿ ಮುಖಂಡರು ಹೌದು ಹೀಗೆ ಬೆಂಗಳೂರಿನ ಎಲ್ಲ ರಾಜಕೀಯ ಪಕ್ಷಗಳ ರೆಡ್ಡಿ ಮುಖಂಡರುಗಳು ಒಂದು ಕಡೆ ಸಮಾವೇಶಗೊಂಡಿದ್ದರು ಯಾರೆಲ್ಲ ರೆಡ್ಡಿ ಸಮುದಾಯದಿಂದ ಪದೋನ್ನತಿಯನ್ನ ಪಡೆದುಕೊಂಡರು ಅವರೆಲ್ಲರಿಗೂ ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಇದಾಗಿತ್ತು ಬೆಂಗಳೂರು ಪೂರ್ವ ತಾಲೂಕಿನ ಮಾರತ್ತಳ್ಳಿಯ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಬೆಂಗಳೂರು ಪೂರ್ವ ತಾಲೂಕಿನ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿನ ರೆಡ್ಡಿ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡರು ಆಗಿರುವಂತ ಕುಪೇಂದ್ರ ರೆಡ್ಡಿ ಹಾಗೆಯೇ ಮಾಜಿ ಸಚಿವರು ಹಾಲಿ ಶಾಸಕರು ಹಾಗೆಯೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆಗಿರುವಂತ ರಾಮಲಿಂಗಾರೆಡ್ಡಿ ಹಾಗೂ ಬಿಜೆಪಿಯ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿರುವಂತಹ ಸತೀಶ್ ರೆಡ್ಡಿ ಬಿಡಿಎ ಅಧ್ಯಕ್ಷರಾಗಿರುವಂತ ಯಲಂಕ ಶಾಸಕರು ಆಗಿರುವಂತ ಎಸ್ ಆರ್ ವಿಶ್ವನಾಥ್ ಮಾಜಿ ಶಾಸಕರು ಹಾಲಿ ಬಿಎಂಟಿಸಿಯ ಅಧ್ಯಕ್ಷರು ಕೆಆರ್ ಪುರಂನ ಮಾಜಿ ಶಾಸಕರಾಗಿರುವಂತಹ ನಂದೀಶ್ ರೆಡ್ಡಿರವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಐಎಎಸ್ ರೋಹಿಣಿ ಸಿಂಧೂರಿರವರು ಹಾಗೆಯೇ ಬಿಜೆಪಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದಂತಹ ರಾಜಾರೆಡ್ಡಿ ಜಯಚಂದ್ರ ರೆಡ್ಡಿ ಹಾಗೆಯೇ ಕಾಂಗ್ರೆಸ್ನ ಮುಖಂಡರುಗಳು ಜೆಡಿಎಸ್ನ ಮುಖಂಡರುಗಳು ಹಾಗೂ ಬಿಜೆಪಿಯ ಎಲ್ಲ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಮುಖಂಡರುಗಳು ಚಾಲನೆ ನೀಡಿದ್ದು ಹೀಗೆ ಹೀಗೆ ಪಕ್ಷ ಭೇದವನ್ನ ಮರೆತಂತಹ ಎಲ್ಲ ರೆಡ್ಡಿ ಸಮುದಾಯದ ಮುಖಂಡರುಗಳು ಒಂದು ಕಡೆ ಸೇರಿ ಚರ್ಚೆಗಳನ್ನು ನಡೆಸಿದರು ಈ ಒಂದು ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿಯ ವಿರುದ್ಧ ರೆಡ್ಡಿ ಸಮುದಾಯದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಚಿವ ಎಷ್ಟು ಕೊಟ್ಟಿದ್ದಾರೆ ನಮಗೆ ಎಷ್ಟು ಸಚಿವರನ್ನು ಕೊಟ್ಟಿದ್ದಾರೆ ಒಬ್ಬರನ್ನು ಕೊಟ್ಟಿಲ್ಲ ಮತ್ತೆ ಇನ್ನೆಷ್ಟು ಬೇಕು ಅಂತ ಹೇಳಿದ್ರೆ ನಾವು ಏನು ಹೇಳಬೇಕಾಗ್ತದೆ ಅಟ್ಲೀಸ್ಟ್ ಒಂದಾದರೂ ಕೊಡ್ಬೋದಲ್ಲ ಹೀಗೆ ಎಲ್ಲ ಮುಖಂಡರುಗಳು ಪಕ್ಷ ಭೇದವನ್ನ ಮರೆತು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾವು ಶೇಕಡ 10ರಷ್ಟಿದ್ರೂ ಕೂಡ ಸುಮಾರು 20 ಶಾಸಕರಿದ್ದೇವೆ ಆದರೆ ನಮಗೆ ಸಾಮಾಜಿಕವಾದಂಥ ನ್ಯಾಯ ಹಾಗೆ ಒಂದು ಸಚಿವ ಸ್ಥಾನವನ್ನು ಕೂಡ ನೀಡಲಿಲ್ಲ ಅಂತೇಳಿ ಮಾಜಿ ಸಚಿವರು ಹಾಲಿ ಶಾಸಕರು ಹಾಗೆಯೇ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಮಲಿಂಗಾರೆಡ್ಡಿ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾವು ಬರಬೇಕಿದ್ರು ಕೂಡ ವಿಧಾನಸಭೆಯಲ್ಲಿ 20 ಜನ ಇದ್ದರು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರು ಎಲ್ಲ ಕಡೆ 20 ಜನ ಇದ್ದರು 20 ಜನಸಂಖ್ಯೆ ಅಂದ್ರೆ ಹತ್ತತ್ರ 10% ಜನ
ಹಾಗೆ ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿರವರು ವೇದಿಕೆಯ ಮೇಲಿಂದ ಮಾತನಾಡ್ತಾ ಮುಂಬರುವಂತಹ ಬಿಬಿಎಂಪಿಯ ಚುನಾವಣೆಗಳಲ್ಲಿ ರೆಡ್ಡಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ಜವಾಬ್ದಾರಿ ಸತೀಶ್ ರೆಡ್ಡಿ ಮತ್ತು ಎಸ್ ಆರ್ ವಿಶ್ವನಾಥ್ ರವರದು ಎನ್ನುವಂತ ಮಾತನ್ನು ಕೂಡ ಹೇಳಿದರು. ವಿಶ್ವನಾಥರು ಸತೀಶ್ ರೆಡ್ಡಿಯವರು ಇಬ್ಬರು ಮನಸ್ಸು ಮಾತ್ರ ಹೆಚ್ಚು ಜನ ಎಲ್ಲಿ ಅವಕಾಶ ಇದೆಯಲ್ಲಿ ತಮಗೆ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಯಾವುದೋ ಪಕ್ಷ ಸೇರ್ಕೊಂಡು ವಾಪಸ್ ಬಂದರೆ ನಾನು ನನ್ನ ಕೈಯಲ್ಲಿ ಅವಕಾಶ ಇದ್ದಾಗ ನಾನು ನಮ್ಮ ಬರೀ ಕಾರ್ಯಕರ್ತರ ಪಾತ್ರದಲ್ಲಿ ಮಾಡಿದ್ದೀನಿ. 20 ಜನ ಎಲ್ಲ ಪಕ್ಷಗಳು ಸೇರಿ ಅಂದರೆ ಅದು ಸಂಖ್ಯೆ ಶೇಕಡ 10% ವಿಧಾನಸಭೆಯಲ್ಲಿ 10 ಸದಸ್ಯರಲ್ಲಿ 224 ಸದಸ್ಯರಲ್ಲಿ 9% ಇದ್ದರೂ ಕೂಡ ಕನಿಷ್ಠ ಒಂದು ಇಬ್ಬರು ಮೂವರು ಸಿಗಬೇಕು. ಇದೇ ಇರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ. ಬೆಂಗಳೂರು ನಗರ ಜಿಲ್ಲೆಗೆ ಸೀಮಿತ ಆಗಿ ಹೇಳೋದಾಗಿದ್ದರೆ ಆನೇಕಲ್ ತಾಲೂಕು, ಈಸ್ಟ್ ತಾಲೂಕು, ಸೌತ್ ತಾಲೂಕು, ಸಿ ವಿ ರಾಮನ್ ನಗರ ಮತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರ, ಬೊಮ್ಮನಹಳ್ಳಿ ಈ ಮತ್ತು ಕೆ ಆರ್ ಪುರಂ, ಮಹದೇವಪುರ ಈ ಭಾಗದಲ್ಲಿ ಹಿಂದೆ ಹಳ್ಳಿಗಳಿತ್ತಲ್ಲ ಆಗೆಲ್ಲ ಇದ್ದವರೇ ಜಾಸ್ತಿ ರೆಡ್ಡಿ ಸಮಾಜ. ಈಗ ರಿಸರ್ವೇಷನ್ಸು ಬರ್ತಾ ಇದೆ. ನಮ್ಮ ಸಮಾಜದವರು ಇರ್ತಕ್ಕಂಥ ಕಡೆ, ಬೇರೆ ಕಡೆ ಬೇಡ, ಇರ್ತಕ್ಕಂಥ ಕಡೆ ಅವಕಾಶ ಮಾಡಿಕೊಡೋದು ಮಾಡಿಕೊಡ್ಬೇಕು ಅಂತ ಈಗ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರ ಶಾಸಕರಾದ ಸತೀಶ್ ರೆಡ್ಡಿಯವರು ಮತ್ತು ವಿಶ್ವನಾಥ್ ರೆಡ್ಡಿಯವರ ಜವಾಬ್ದಾರಿ ಅಂತ ನಾವೆಲ್ಲ ಕೂಡ ಹೇಳಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಏನು ಅವಾಗ ಪ್ರಾತಿನಿಧ್ಯ ಕೊಟ್ಟಿದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಕುಪೇಂದ್ರ ರೆಡ್ಡಿದವರು ಬಿಜೆಪಿಯ ಮೇಲೆ ನಮಗೆ ನಂಬಿಕೆ ಇಲ್ಲ, ಇವರು ಸಚಿವರು ಮಾಡ್ತಾರೆ ಅನ್ನುವಂಥ ಯಾವುದೇ ನಂಬಿಕೆ ಇಲ್ಲ, ಹಾಗಾಗಿ ನಾವು ಹೋರಾಟದಿಂದಲೇ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತೇವೆ ಅಂತೇಳಿ ಬಿಜೆಪಿಗೆ ಎಚ್ಚರಿಕೆಯನ್ನು ನೀಡಿತು. ಹೀಗೆ ಆದಷ್ಟು ನಾನು ಬೆಳೆದು ಬರಲಿ ರೂರಲ್ ಡಿಸ್ಟಿಕ್ಗಳಲ್ಲಿ, ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ, ಇದು 100 ಸಲ ನಾನು ಹೇಳಿರ್ಬೋದು, ಇಡೀ ತಾಲೂಕಲ್ಲೂ ಒಂದೊಂದು ಹಾಸ್ಟೆಲ್ ಕಟ್ಟಿಸಿ ಅದಕ್ಕೆ ಮಾಡಲಿ, ಕರ್ನಾಟಕ ರಾಜ್ಯ ನಮ್ಮ ಸಂಘದಿಂದ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವತ್ತು ರಾಮಲಿಂಗಣ್ಣ ಹೇಳಿದ್ದಾರೆ. ನಾನು 10 ಲಕ್ಷ ರೂಪಾಯಿ ಒಂದೊಂದು ಹಾಸ್ಟೆಲ್ಗೆ ನಾನು 10 ಲಕ್ಷ ರೂಪಾಯಿ ಎಲ್ಲಿ ಕಟ್ಟಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಯಾರಾದರೂ ನೀರು ತಗೊಂಡು ಸ್ವಾಮೀಜಿಗಳಿಗೆ ಹೇಳಿದೆ, ನಾನು ಶೇಖರ್ಗೆ ಹೇಳಿದೆ, ನಾನು ರೆಡ್ಡಿ ಜನಸಂಘದಲ್ಲಿ ಹಲವಾರು ಬಾರಿ ಮಾತಾಡುವಾಗಲೂ ಹೇಳಿದೆ, ಪ್ರತಿಯೊಂದು ಕಡೆ ಆ ಹೆಣ್ಣು ಮಕ್ಕಳಿಗೆ ಒಂದೊಂದು ಹಾಸ್ಟೆಲ್ ಮಾಡಬೇಕು. ಒಂದು ಬೆಳಗಾವಿ ಮಾಡಿದ್ದಾರೆ, ಇನ್ನು ಮಿಕ್ಕಿದ್ದು ಬಿಟ್ಟರೆ ಇನ್ನೆಲ್ಲೂ ಹಾಸ್ಪಿಟಲ್ ಮಾಡಲಿಲ್ಲ. ಇದು ರಾಜ್ಯ ಪೂರ್ತಿ ನಾವು ಈ ರೀತಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಾದರೂ ನಮಗೆ ಸಾಮಾಜಿಕವಾಗಿ ನ್ಯಾಯ ಆಗಬೇಕು ಅಂತ. ಅಂದರೆ ಈಗ ಇನ್ನೆಷ್ಟು ಸ್ಥಾನಗಳು ತಮಗೆ ಬೇಕು ಅಂತೇಳಿ ಸಚಿವ, ಎಷ್ಟು ಸ್ಥಾನಗಳಿಗೆ ಸಚಿವ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಎಷ್ಟು ಸಚಿವರನ್ನು ಕೊಟ್ಟಿದ್ದಾರೆ? ಒಬ್ಬರನ್ನು ಕೊಟ್ಟಿಲ್ಲ. ಮತ್ತು ಇನ್ನೆಷ್ಟು ಬೇಕು ಅಂತೇಳಿದ್ರೆ ನಾವು ಏನು ಹೇಳಬೇಕಾಗ್ತದೆ? ಅಟ್ಲೀಸ್ಟ್ ಒಂದಾದರೂ ಕೊಡ್ಬೋದಲ್ಲ. ಒಂದು ಕ್ಯಾಬಿನೆಟ್ಗೆ ಈಕ್ವಲ್ ರ್ಯಾಂಕು ಸಚೇತಕರನ್ನು ಮಾಡಿದ್ದಾರೆ, ಬಿ ಡಿ ಎ ಅವರು ಮಾಡಿದ್ದಾರೆ, ಒಂದು ಕೆ ಎಸ್ ಆರ್ ಟಿ ಸಿನು ಮಾಡಿದ್ದಾರೆ, ಬೇರೆ ಬೇರೆ ಇದನ್ನು ಮಾಡಿದ್ದಾರೆ. ಆದರೆ ಮಂತ್ರಿ ಆಗೋದು ಯಾರಾದರೂ ಮಾಡಿದ್ದಾರಾ? ಮುಂದಿನ ದಿನಗಳಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೆ ಒಬ್ಬರನ್ನೂ ಮಂತ್ರಿ ಮಾಡಲ್ಲ, ಮಾಡಲಿಲ್ಲ, ಮಾಡೋದು ಇಲ್ಲ. ಅದಕ್ಕೆ ನಮ್ಮ ದಾರಿ ಅಂದರೆ ನಮ್ಮ ದಾರಿ ಅಂತೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಅಟ್ಲೀಸ್ಟ್ ಸಾಮಾಜಿಕವಾಗಿ ನ್ಯಾಯ ಮಾಡಿ. ಹಾಗೆ ಈ ಒಂದು ರೆಡ್ಡಿ ಸಮುದಾಯದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂತಹ ಇತರೆ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದು ಹೀಗೆ.
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿರುವಂತಹ ಸತೀಶ್ ರೆಡ್ಡಿರವರು ಮಾತನಾಡ್ತಾ ಮುಂಬರುವಂತಹ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಸಚಿವ ಸ್ಥಾನ ಸಿಗಬಹುದು ಎಂಬುವಂತಹ ಸಚಿವಾಕಾಂಕ್ಷ ಸ್ಥಾನದ ಆ ಒಂದು ದಾಳವನ್ನ ಉರುಳಿಸಿದ್ದು ಹೀಗೆ ನಾವು ಎಜುಕೇಷನ್ ಇದರಲ್ಲಿ ಹೆಚ್ಚು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡೋಣ. ರಾಜಕಾರಣದಲ್ಲೂ ಅಷ್ಟೇ, ಯಾವುದೇ ಯಾವುದಕ್ಕೂ ಆಗಲೇ ನಂದೀಶ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಪಕ್ಷಾತೀತರು ಯಾರ ಕೈಯಲ್ಲಿ ಕೂಡ ಅವರ ಐಡೆಂಟಿಟಿ ಅವರ ಪಕ್ಷದಲ್ಲಿ ಬೆಳೀಲಿ ಅಂತ ನಾವೇನು ಅದಕ್ಕೆ ಯಾವತ್ತೂ ಅಡ್ಡಿಲ್ಲ. ಅನೇಕರು ಅನೇಕ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ, ಆದರೆ ಕೆಲವು ಸಾರಿ ನಮ್ಮನ್ನು ಹೊರತುಪಡಿಸಿ ಅಧಿಕಾರ ಬಂದಾಗ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮನ್ನು ಸ್ವಲ್ಪ ದೂರ ಇಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಆದ್ದರಿಂದ ಒಗ್ಗಟ್ಟಾಗಿ ನೋಡೋಣ. ನಿಮ್ಮ ಆಶೀರ್ವಾದದಲ್ಲಿ ಯಾವುದೇ ಒಂದು ಕೆಲಸ ಇದ್ದಾಗ ನಮ್ಮ ಸಮಾಜದ ಯಾವುದೇ ಒಂದು ಯಾರ ಇಂಡಿವಿಜುವಲ್ ಕೆಲಸ ಇದ್ದಾಗ ಅಥವಾ ಸಮಾಜದ ಕೆಲಸ ಇದ್ದಾಗ ಖಂಡಿತವಾಗಲೂ ನಾವೆಲ್ಲ ಒಟ್ಟಿಗಿದ್ದೇವೆ. ನಾವೆಲ್ಲರೂ ಕೂಡ ಒಟ್ಟಿಗಿದ್ದು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದದಲ್ಲಿ ಅದು ಸಮಾಜದ ಕೆಲಸ ಇರ್ಬೋದು ಅಥವಾ ಕ್ಷೇತ್ರದ ಕೆಲಸ ಇರ್ಬೋದು ಅಥವಾ ಬೆಂಗಳೂರಿನ ವಿಷಯ ಬಂದಾಗ ರಾಜ್ಯದ ವಿಷಯ ಬಂದಾಗ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ಅವ್ರನ್ನೂ ಕೂಡ ಮಂತ್ರಿ ಮಾಡಿರಲಿಲ್ಲ. ಈಗಲೂ ಕೂಡ ನಮ್ಮ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅವೆಲ್ಲ ಆಶಾದಾಯಕವಾಗಿದ್ದಾವೆ, ಬೆಳೀತಾ ಇದ್ದಾವೆ. ಎಲ್ಲ ಸಮಾಜದ ಅವ್ರನ್ನ ನಮ್ಮ ಕುಟುಂಬ ಅನ್ನೋ ರೀತಿಯಲ್ಲಿ ನಾವೆಲ್ಲರ ಒಟ್ಟಿಗೆ ಹೋಗಿದ್ದೇವೆ. ಖಂಡಿತವಾಗಲೂ ನಾವೆಲ್ಲ ಒಂದೇ, ಅಧಿಕಾರ ಇರ್ಬೋದು ಅಧಿಕಾರ ಇಲ್ಲದೇ ಇರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಸ್ನೇಹಿತರಾಗಿದ್ದೇವೆ, ಒಂದು ಕುಟುಂಬದ ಮಕ್ಕಳಂತೆ ನಾವಿದ್ದೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಶಾಸಕರಾಗ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ. ಇನ್ನು ಬೆಂಗಳೂರು ಪೂರ್ವ ತಾಲೂಕಿನ ಎಲ್ಲ ರೆಡ್ಡಿ ಸಮುದಾಯದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂಬರುವಂತಹ ಅದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೆ ಬಿಬಿಎಂಪಿಯ ಚುನಾವಣೆಗಳನ್ನು ಗಮನದಲ್ಲಿರಿಸಿಕೊಂಡು ಈ ಒಂದು ಸಮಾವೇಶವನ್ನು ನಡೆಸಲಾಗಿತ್ತು ಅಂತೇಳಿ ವಿಶ್ಲೇಷಿಸಲಾಗುತ್ತಿದೆ. ಇನ್ನು ಈ ಕಾರ್ಯಕ್ರಮದ ರೂವಾರಿಗಳು ಆಗಿದ್ದಂಥ ಮಾಜಿ ಕೆಆರ್ ಪುರಂನ ಶಾಸಕರು ಹಾಗೆ ಬಿಎಂಟಿಸಿಯ ಅಧ್ಯಕ್ಷರಾಗಿರುವಂಥ ನಂದೀಶ್ ರೆಡ್ಡಿರವರು ಮಾತನಾಡ್ತಾ ನಮ್ಮ ಸಮುದಾಯವನ್ನು ಕಡೆಗಣಿಸೋದು ಅಂತಲ್ಲ, ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾದಂಥ ನ್ಯಾಯ ಸಿಗಲೇಬೇಕು, ಇದು ನಮ್ಮ ಮನವಿ ಅಂತಾದರೂ ತಿಳ್ಕೊಳ್ಳಿ, ಆದೇಶವಂತಾದರೂ ತಿಳ್ಕೊಳ್ಳಿ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಲೇಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದು ಹೀಗೆ. ಮೊದಲಿನ ಹಲವಾರು ದಶಕಗಳು ಶತಕಗಳಿಂದ ಒಂದೊಂದು ಗ್ರಾಮದಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಉದಾಹರಣೆ ಒಂದು ಗ್ರಾಮಕ್ಕೆ ಹೋದಾಗ ಗ್ರಾಮದಲ್ಲಿ ನಾಲ್ಕು ಜನ ಮುಖಂಡರು ಕುಂದು ನಾವು ನಿಮ್ಮ ಒಟ್ಟಿಗೆ ಇರಿ ಅಂತ ಹೇಳಿದ ಆಗಿನ ಅಭ್ಯರ್ಥಿಗೆ ಆ ಅಭ್ಯರ್ಥಿಗೆ ಜಯ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ವಿಚಾರಗಳು ಇಲ್ಲಿ ನಮ್ಮ ಸಮಾಜಕ್ಕೆ ಏನು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಅಥವಾ ಪಂಚಾಯಿತಿ ಚುನಾವಣೆಗಳಲ್ಲಿ ಕ್ಯಾಟಗರಿಗಳಿಂದ ಮತ್ತು ಆ ಪಂಚಾಯತಿನಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕ್ಯಾಟಗರಿಗಳಿಂದ ವಂಚಿತರಾಗಿದೆಯೋ
ನಾವು ಈ ಒಂದು ವೇದಿಕೆಯ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ಮತ್ತೆ ಒಂದು ಮನವಿಯನ್ನು ಮಾಡ್ತಿದ್ದಾರೆ ಪೂರ್ವ ತಾಲೂಕಿನಲ್ಲಿ ರೆಡ್ಡಿ ಸಮುದಾಯ ಹೆಚ್ಚಿರತಕ್ಕಂತದ್ದು ನಮ್ಮ ಸಮುದಾಯವನ್ನು ಉಪಯೋಗಿಸಿಕೊಂಡು ನಮ್ಮ ಸಮುದಾಯಕ್ಕೆ ಬರ್ತಕ್ಕಂತ ಪಾಲು ಸಿಗದೇ ಇದ್ದಾಗ ನಾವು ಈ ಒಂದು ಸನ್ಮಾನ ಸಮಾರಂಭದ ವೇದಿಕೆಯ ಮೂಲಕವಾಗಿ ಮನವಿಯನ್ನು ಮಾಡ್ತಿದ್ದೀರಿ ಜೊತೆಗೆ ಆದೇಶವೂ ಇದು ಮುಂದಿನ ದಿನದಲ್ಲಿ ನಮ್ಮ ಸಮಾಜವನ್ನು ಉಪಯೋಗಿಸಿಕೊಂಡು ಬೇರೆ ರೀತಿ ಆಗ್ತಕ್ಕಂಥದ್ದು ಬೇಡ ನಮ್ಮ ಸಮಾಜದ ಪರವಾಗಿ ಈ ಕೆಲಸ ಮಾಡ್ತಿದ್ದೀರಿ ಅಂದರೆ ನಾವು ಬೇರೆ ಸಮಾಜದ ವಿರೋಧಿಗಳಲ್ಲ ನಾವು ಬೇರೆ ಎಲ್ಲ ಸಮಾಜಗಳಿಗೆ ನಾನು ಶಾಸಕನಿದ್ದಾಗ ಕೇವಲ ಒಂದೇ ವಾರ್ಡ್ ನಮ್ಮ ಬಿ ಬಿ ಎಂ ಪಿನಲ್ಲಿ ಕೆ ಆರ್ ಪುರದಲ್ಲಿ ಮಾಡಿದಿರಿ ನಮ್ಮ ಸಮಾಜದವರು ಅಂದರೆ ಇದು ಇಲ್ಲಿ ಕಳೆದ ಚುನಾವಣೆಗಳಲ್ಲಿ ಅದನ್ನು ಅವಕಾಶ ಆಗದೇ ಇರೋದಕ್ಕೆ ಈ ಬಾರಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿ ಪೂರ್ವ ತಾಲೂಕಿನಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಐಎಎಸ್ ಅಧಿಕಾರಿಯೂ ಆಗಿರುವಂಥ ರೋಹಿಣಿ ಸಿಂಧೂರಿರವರು ಜಾತಿಯ ಒಗ್ಗಟ್ಟಿಗಾಗಿ ಈ ರೀತಿಯಾದಂಥ ಸಮಾವೇಶಗಳು ಆಗಲೇಬೇಕಾಗಿದೆ ನಾನು ರೆಡ್ಡಿ ಸಮುದಾಯದ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯನ್ನು ಪಡ್ತೇನೆ ಎನ್ನುವಂಥ ವಿಚಾರವನ್ನು ಕೂಡ ಮಂಡಿಸಿದ್ದು ಹೀಗೆ ಬಟ್ ಅದಕ್ಕೆ ಒಂದು ಸಮಾಜ ಅಂದರೆ ಒಂದು ಶಕ್ತಿ ಅಂತ ಒಂದು ನಮಗೆ ಅನಿಸ್ತದೆ ಒಬ್ಬ ಫ್ಯಾಮಿಲಿ ಒಬ್ಬ ಆರ್ಫನ್ ತಂದೆ ತಾಯಿದವರು ಹೇಗೆ ಸ್ಟ್ರೆಂತ್ ಇರುತ್ತೋ ಅದೇ ಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಸಮಾಜದಲ್ಲಿ ಜನಾಂಗ ಅನ್ನೋದು ಒಂದು ಬಂದರೆ ಅದೊಂದು ಶಕ್ತಿ ಥರ ಅವರಿಗೆ ಅನಿಸ್ತದೆ ಇದು ದಟ್ ಇಸ್ ದ ಮೇಜರ್ ರೀಸನ್ ಐ ರ್ಯಾಲಿಂಗ್ ಅರೌಂಡ್ ದಿಸ್ ಜಾತಿ ಜನಾಂಗ ನಮ್ಮ ತಂದೆಯವರಿಗೆ ಅವರ ತಂದೆಯವರು ಬಹಳ ಇವನ್ ದೋ ಹಿ ವಾಸ್ ಅ ಲ್ಯಾಂಡ್ ಲಾರ್ಡ್ ಅವರಿಗೆ ಎಜುಕೇಷನ್ ಮೇಲೆ ತುಂಬ ಸ್ಟ್ರೆಸ್ ಕೊಟ್ಟರು ಅವ್ರ ಮಾವ ಹೈದ್ರಾಬಾದ್ ಕಳಿಸಿದ್ರು ಅವರು ರೆಡ್ಡಿ ಹಾಸ್ಟೆಲ್ನಲ್ಲಿ ಇದ್ರು ಸೊ ಅವರು ನಾನು ಕೇಳ್ತಾ ಇದ್ದೇನೆ ಈ ಸಮಾರಂಭದಲ್ಲಿ ನನಗೆ ಮಾತಾಡಬೇಕು ಅವ್ರಿಗೆ ಕೇಳಿದ್ರೆ ಯು ಕ್ಯಾನ್ ಸೇವ್ ಎಲ್ಲೆಲ್ಲಿಂದಲೂ ಜನ ಬರ್ತಾರೆ ಜನಾಂಗದವರು ಬರ್ತಾರೆ ಅವರಿಗೆ ಎಜುಕೇಷನ್ ಫೆಸಿಲಿಟೀಸ್ ಈ ಥರ ಹಾಸ್ಟೆಲ್ಸ್ ಈ ಥರ ಪ್ರತಿಯೊಂದು ಕಡೆ ಇದ್ದರೆ ಅದೊಂದು ತುಂಬ ಒಳ್ಳೆಯ ಬೆಳವಣಿಗೆ ಇರ್ತದೆ ಬಿಕಾಸ್ ಈಗಲೂ ಅವರ ಫ್ರೆಂಡ್ಸ್ ಎಲ್ಲ ರೆಡ್ಡಿ ಹಾಸ್ಟೆಲ್ನಲ್ಲಿ ಓದಿದವರೇ ಸುಮಾರು ಜನ ಇದ್ದಾರೆ ಅವ್ರು ಡಾಕ್ಟರ್ಸ್ ಆಗ್ತಾರೆ ಬೇರೆ ಬೇರೆ ಕಡೆ ಸೆಟ್ಲ್ ಆಗ್ತಾರೆ ಆಲ್ ಓವರ್ ಇಂಡಿಯಾ ಇದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಅವರು ಆ ಹಾಸ್ಟೆಲ್ನಲ್ಲಿ ಏನು ಬಾಂಡ್ಸ್ ಅದು ಆಗಿರೋ ಅದು ಜೀವನ ಪೂರ್ತಿ ಇದೆ ಸೊ ಈಗ ಬ್ಯಾಂಗ್ಳೂರಲ್ಲಿ ಈಗ ರವೀಂದ್ರ ರೆಡ್ಡಿ ಅವರು ಹೇಳ್ತಾ ಇದ್ರು ನಾರ್ತ್ ಅಂಡ್ ಸೌತ್ನಲ್ಲಿ ಸುಮಾರು ಜನ ರೆಡ್ಡಿಸಿದ್ದಾರೆ 70 ತಾಲೂಕ್ಸ್ನಲ್ಲಿಯೂ ನಾವೇ ಇರ್ತೀವಿ ಎಲ್ಲ ಕಡೆ ಎಲ್ಲೆಲ್ಲಿದ್ದಾರೆ ದೇರ್ ಶುಡ್ ಬಿ ಸಮ್ ಪಾಯಿಂಟ್ ಆಫ್ ಕನ್ಸಾಲಿಡೇಷನ್ ಅದು ನೋಡಿದಾಗ ಮೇ ಬಿ ದೀಸ್ ಟೈಪ್ ಆಫ್ ಹಾಸ್ಟೆಲ್ಸ್ ಎಜುಕೇಷನ್ಗೆ ಬಂದಂತಹ ಮಕ್ಕಳಿಗೆ ಈ ಥರ ಫ್ರೀಯಾಗಿ ಒಳ್ಳೆ ಹಾಸ್ಟೆಲ್ಸ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಬಿ ಡಿ ಎ ಅಧ್ಯಕ್ಷರು ಹಾಗೆ ಯಲಹಂಕ ಶಾಸಕರು ಆಗಿರುವಂತಹ ಎಸ್ ಆರ್ ವಿಶ್ವನಾಥ್ ರವರು ಮಾತನಾಡ್ತಾ ಹೌದು ನಾವು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇವೆ ಆದರೆ ನಮಗೂ ಕೂಡ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಿದೆ ನಾವು ಒಗ್ಗಟ್ಟಾಗಲೇಬೇಕಾಗಿದೆ ಇಲ್ಲದಿದ್ದಲ್ಲಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಹೇಳ್ತಾ ಈ ಒಂದು ಸಮಾವೇಶದ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದು ಹೀಗೆ ಅವಕಾಶ ಬಂದಾಗ ನಮ್ಮ ಆಗ್ಬೇಕು ಅಧಿಕಾರ ಬರಬೇಕು ಯಾಕಂದ್ರೆ ಅಧಿಕಾರ ಹೋಗಿ ನಾವು ದುಡ್ಡು ಮಾಡಬೇಕು ಅನ್ನೋದಲ್ಲ ಅದು ಇದ್ದೇ ಇರ್ತದೆ ಸಣ್ಣ ಪಡೆದು ಆದರೆ ಜನರ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ರಮೇಶ್ ಅವರೆಲ್ಲ ನಮ್ಮ ಪಾರ್ಟ್ನರ್ ಜೊತೆ ನಾವು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋರೆ ಮುಂದೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಎಲೆಕ್ಷನ್ ಏನಿದೆಯೋ ಮ್ಯಾಕ್ಸಿಮಮ್ ನಮ್ಮವರು ಅವಕಾಶವನ್ನು ಯಾವುದೇ ಪಾರ್ಟಿ ಇರಲಿ ತಗೊಂಡು ನಾವೆಲ್ಲ ಕೂಡ ಕೆಲಸವನ್ನು ಮಾಡ್ಕೊಂಡು ಅಂಥ ಮಕ್ಕಳಿಗೆ ಹಾಸ್ಟೆಲ್ಗು ಆಸ್ಪತ್ರೆಗೂ ಏನು ಬೇಕಾದ್ರೂ ಜಾಗ 2 ಎಕರೆ 3 ಎಕರೆ 4 ಎಕರೆ ಜಾಗ ಐತೆ ಯಾವುದು ಸೂಕ್ತ ರಸ್ತೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತೇಳಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಯಾಕಂದರೆ ಇನ್ನೂ ಮಾತಾಡಬೇಕು ಅಂತಿದ್ದೆ ಬೇರೆ ಪಕ್ಷಗಳಿಂದ ಏನು 20 ಜನ ಬಂದಿದ್ದರು ಆ ಬಂದ ಕಾರಣದಿಂದ ನಮಗೆ ಅವಕಾಶಗಳು ಕಮ್ಮಿ ಆಯಿತು ಯಾಕಂದರೆ ನಾವೆಲ್ಲ ಈ ಜನಾಂಗದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಮೂಲ ಬಿ ಜೆ ಪಿಗರು ಇರೋದರಿಂದ ನಾವು ಅಧಿಕಾರವನ್ನು ತ್ಯಾಗ ಮಾಡಿದ್ದೀವಿ ಸಾಮರ್ಥ್ಯ ಇಲ್ಲ ಅಂತಲ್ಲ ಸಾಮರ್ಥ್ಯ ಇದ್ದರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ ಏನು ಸಾಮಾನ್ಯದಲ್ಲ ಅದು ಯಾಕಂದರೆ ಒಂದು ಮಾಡಿ ಹತ್ತಬೇಕಾದ್ರೆ ಮೆಟ್ಲು ಭಾಳ ಇಂಪಾರ್ಟೆಂಟು ಯಾವತ್ತೋ ಮೆಟ್ಲು ತೆಗೆದಾಗ ಮಾಡಿ ಹತ್ತಕ್ಕಾಗೋದಿಲ್ಲ ಹಿಂದೆ ಎಲ್ಲ ಕೂಡ ಈ ಸಮುದಾಯಕ್ಕೆ ಸೇರಿದಂಥ ಸಾಕಷ್ಟು ಜನ ಮಂತ್ರಿಗಳು ಕೂಡ ಆಗಿದ್ದಾರೆ ಅವಕಾಶ ಬರ್ತದೆ ಇವತ್ತು ನಾನು ಕೂಡ ಬಿ ಡಿ ಎ ಅಧ್ಯಕ್ಷನಾಗಿರ್ತಕ್ಕಂಥದ್ದು ಅದೇನು ಯಾವುದೇ ಸಚಿವ ಸ್ಥಾನಕ್ಕೇನು ಕಡಿಮೆ ಏನಿಲ್ಲ ಅದರಲ್ಲಿ 1,000,000,000 ರೂಪಾಯಿಗಳು ಆಸ್ತಿ ಇರತಕ್ಕಂಥ ಮತ್ತು ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು ನಾನು ಕೂಡ ಪೊಲಿಟಿಕಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಸತೀಶ್ ರೆಡ್ಡಿಯವರು ಕೂಡ ಇವತ್ತು ಚೀಫ್ ವಿಪ್ ಆಗಿದ್ದಾರೆ ಮುಂದೆ ಅವಕಾಶ ಬರಬಹುದು ನಾನು ಆಗಲೇ ಹೇಳಿದ್ದೀನಿ ಭಾಷಣದಲ್ಲಿ ಹೇಳಿದೆ ನಾವು ಅಧಿಕಾರಕ್ಕೆ ಆಸೆ ಪಡೋ ಅಂತಾರಲ್ಲ ಆ ಅರ್ಹತೆ ಇದ್ದರೂ ಕೂಡ ಅವಕಾಶ ಬಂದಾಗ ನೋಡೋಣ
ಒಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ನಡೆಸಿದಂಥ ಈ ಒಂದು ರೆಡ್ಡಿ ಸಮಾವೇಶ ಒಂದು ರೀತಿಯಾಗಿ ಬಿಜೆಪಿಯ ಬಸವರಾಜು ಬೊಮ್ಮಾಯಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವಂಥ ಸಲುವಾಗಿಯೇ ಬಿಜೆಪಿಯ ಶಾಸಕರೂ ಸೇರಿದಂತೆ ಇತರೆ ಪಕ್ಷಗಳ ರೆಡ್ಡಿ ಸಮುದಾಯದ ಶಾಸಕರುಗಳು ಈ ಒಂದು ಸಭೆಯಲ್ಲಿ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನೇ ರವಾನಿಸಿದ್ದಾರೆ ಅಂದರೆ ತಪ್ಪಾಗಲಾರದು.